ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಮತ್ತೊಂದು ವೇದಿಕ್ ಮ್ಯಾಥ್ಸ್ನ ಒಂದು ಮೆಥಡ್ ಜೊತೆಗೆ ಬಂದಿದ್ದೀನಿ. ಸೊ ವೇದಿಕ್ ಮ್ಯಾಥ್ಸಲ್ಲಿ ಇನ್ನೊಂದು ಮೆಥಡ್ ಬಂದುಬಿಟ್ಟು ನಾವು ಸ್ಕ್ವೇರಿಂಗ್ ಮಾಡ್ತೀವಿ ಅಲ್ವಾ. ಸೊ ಸ್ಕ್ವೇರಿಂಗ್ನ ನಾವು ವೇದಿಕ್ ಮ್ಯಾಥ್ಸ್ ಮೆಥಡಲ್ಲಿ ಈಸಿಯಾಗಿ ಹಾಗೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಸ್ಕ್ವೇರ್ನ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಅದು ಮೆಥಡ್ ನೇಮ್ ಬಂದುಬಿಟ್ಟು ಸ್ಕ್ವೇರಿಂಗ್ ಆಫ್ ನಂಬರ್ಸ್ ಎಂಡಿಂಗ್ ವಿತ್ ಫೈವ್. ಯಾವುದೇ ಒಂದು ನಂಬರ್ನ, ಫೈವ್ ಎಂಡಿಂಗ್ ಇರುವಂಥ ನಂಬರ್ನ ನಾವು ಸ್ಕ್ವೇರಿಂಗ್ ಮಾಡಬೇಕಾದ್ರೆ ಈ ಮೆಥಡ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಆ ಮೆಥಡ್ ಹೇಗಿದೆ, ಆ ಮೆಥಡ್ ಯಾವ ರೀತಿಯಾಗಿ ನಾವು ಮಾಡೋದು ಅನ್ನೋದನ್ನು ನಿಮಗೆ ಒಂದು ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, 25 ಇದೆ. 25 ಈಸ್ ಎ ನಂಬರ್ ವಿಚ್ ಈಸ್ ಎಂಡಿಂಗ್ ವಿತ್ ಫೈವ್. ದಿಸ್ ಈಸ್ ಎಂಡಿಂಗ್ ವಿತ್ ಫೈವ್. ಸೊ ಇದರ ಸ್ಕ್ವೇರ್ ಮಾಡ್ಬೇಕು ಇವಾಗ ನಾವು. 25 ಸ್ಕ್ವೇರ್ ಇದೆ. ಸೊ 25 ಸ್ಕ್ವೇರ್ಗೆ ನಾವು ಇಲ್ಲಿ ಏನೆಲ್ಲ ಮೆಥಡ್ ಮಾಡ್ಬೋದು? ಸೊ ನಾವು ನಮ್ಮ ನಾರ್ಮಲ್ ಮೆಥಡ್ನ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗೆ ಸ್ವಲ್ಪ ಅದು ಬೋರ್ ಅಂತ ಕೂಡ ಅನಿಸುತ್ತೆ ಸೇಮ್ ಮೆಥಡ್ ಮಾಡೋದ್ರಿಂದ. ಈ ಥರ ನಾವು ಮೆಥಡ್ ಹೊಸದಾಗಿ ಮಾಡಿದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೂ ಸಾಕಷ್ಟು ಮೆಥಡ್ಗಳನ್ನು ನಾವು ಇನ್ನೂ ಸಾಕಷ್ಟು ನಂಬರ್ಸ್ ಎಷ್ಟೇ ಕೊಟ್ಟರು ಕೂಡ ಈಸಿಯಾಗಿ ಇನ್ನೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಮುಗಿಸ್ಕೋಬೋದು ಇದನ್ನು. ಸೊ ಹಾಗಾಗಿ ಬನ್ನಿ, 25 ಸ್ಕ್ವೇರ್ನ ನಾನು ಈಸಿಯಾಗಿ ಹೇಳೋದಾದರೆ 2, ಈ ಏನಿದೆ ಅಲ್ವಾ 2 ಅನ್ನೋದಿದೆ ಅಲ್ವಾ, ಫಸ್ಟ್ ಡಿಜಿಟು, ಈ ಫಸ್ಟ್ ಡಿಜಿಟ್ನ ಇದರ ನೆಕ್ಸ್ಟ್ ಡಿಜಿಟ್ ಏನು ಬರುತ್ತೆ, ನೆಕ್ಸ್ಟ್ ನಂಬರ್ ಏನು ಬರುತ್ತೆ, ಆಫ್ಟರ್ ನಂಬರ್ ಏನು ಬರುತ್ತೆ, ದ ನಂಬರ್ ಆಫ್ಟರ್ 2 ಏನಿದೆ, 3. ಸೊ 2 ಆದಮೇಲೆ ಬರೋದು 3. ಇದನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಜಸ್ಟ್ ಒಂದು ಸ್ಲ್ಯಾಶ್ ಹಾಕೋತೀನಿ. ಈ 5 ಸ್ಕ್ವೇರ್ ಏನಿದೆ, 5 ಸ್ಕ್ವೇರ್ ಏನು, 25. ಇದು ಮಾತ್ರ ಕಂಪಲ್ಸರಿ ಎಲ್ಲದಕ್ಕೂ ಬರ್ಕೊಳ್ಬೇಕು, ಕಂಪಲ್ಸರಿ ಈ ನಂಬರ್ನ ಬರ್ಕೊಳ್ಬೇಕು. ಈ 5 ಏನಿದೆ, ಇದ್ರ 5 ಸ್ಕ್ವೇರ್ ಏನು, 25. ಅದನ್ನು ನಾವು ಎಲ್ಲದಕ್ಕೂ ಕೂಡ ಸೇಮ್ ಬರ್ಕೊಳ್ಬೇಕು. ಇಲ್ಲಿ ಬಂದಿರೋದು ಮಾತ್ರ ಈ ಡಿಜಿಟ್ ಏನಿದೆ, ಈ ಡಿಜಿಟ್ಗೆ ನೆಕ್ಸ್ಟ್ ನಂಬರ್ ಏನಿರುತ್ತೆ, ಆಫ್ಟರ್ ನಂಬರ್ ಏನಿರುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 3 6, 25. ಈ ಸ್ಲ್ಯಾಶ್ನ ಓಪನ್ ಮಾಡಿ 25ನ ಆ್ಯಸ್ ಇಟ್ ಈಸ್ ಬರ್ಕೊಂಡು. ಸೊ ಈಸಿಯಾಗಿ ಬರೆಯೋದಾದರೆ 2 ನೆಕ್ಸ್ಟ್ ನಂಬರ್ ಆರಾಮಾಗಿ ನಮಗೆ ಗೊತ್ತಾಗುತ್ತೆ. 2 ನೆಕ್ಸ್ಟ್ ನಂಬರ್ 3, 2 3 6, 5 ಆ್ಯಸ್ ಇಟ್ ಈಸ್ ನಮಗೆ 25 ಬರೆಯೋದು. ಸೊ ದಿಸ್ ಈಸ್ ದ ಆನ್ಸರ್. ಇದೇ ರೀತಿ ನಾವು ಸಾಕಷ್ಟು ಸಾಲ್ವ್ ಮಾಡ್ಕೋಬೋದು. 45 ಸ್ಕ್ವೇರ್ ಅಂತ ಅಂದ್ಕೊಳ್ಳೆ 4ದು ಆಫ್ಟರ್ ನಂಬರ್ ಏನು, 5. 4 5 20. ನೆಕ್ಸ್ಟ್ 5 ಸ್ಕ್ವೇರ್ ಏನಿದೆ, 25 20 25. ಸೊ ಇದೇ ಥರನೇ ಬೇರೆದು ತಗೊಳ್ಳೋದ್ರೆ 85 ಸ್ಕ್ವೇರ್, 8 ದ ನೆಕ್ಸ್ಟ್ ನಂಬರ್ ಏನಿದೆ, 8 ನೆಕ್ಸ್ಟ್ ನಂಬರು 8 9s. ಸೊ 8 9s 72. ನೆಕ್ಸ್ಟ್ 5 ಸ್ಕ್ವೇರ್ ಏನಿದೆ, 25 72 25, 7225. ದಿಸ್ ಈಸ್ ದ ಆನ್ಸರ್. ಸಿಮಿಲರ್ಲಿ ಒನ್ ಫಿಫ್ಟೀನ್ ಸ್ಕ್ವೇರ್ ಏನು ಬರುತ್ತೆ, 115 ಸ್ಕ್ವೇರ್ಗೆ ಏನು ಮಾಡ್ಬೋದು ಅಂತ ಅಂದರೆ 11 × 12 ಮಾಡ್ಕೊಳ್ಬೇಕು. 11 × 12 ದೆನ್ 25. ಸೊ 11 × 12 ಏನಾಗುತ್ತೆ, 12 1s 12 ಕ್ಯಾರಿ, 12 1s 12 ಪ್ಲಸ್ 1 13 132 25. ಸೊ ಈ ರೀತಿಯಾಗಿ ನಾವು ಇದನ್ನು ಈಸಿಯಾಗಿ ಆರಾಮಾಗಿ ಮೆಥಡ್ನ ಫಾಲೋ ಮಾಡಿಕೊಂಡು ಕಂಡಿಟ್ಕೋಬೋದು. ಇದರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಮ್ಯಾಥ್ಸಲ್ಲಿ. ತುಂಬಾ ಅವರು ತಮ್ಮಲ್ಲಿರುವಂಥ ಒಂದು ಕಲಿಕೆ ಏನಿದೆ ಅದನ್ನು ಹೊರ ಹಾಕೋದಕ್ಕೆ ಈ ಥರ ಮೆಥಡ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅವರಲ್ಲಿರುವಂಥ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿನೇ ಈ ವೇದಿಕ್ ಮ್ಯಾಥ್ಸಿನ ಮೆಥಡ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸ್ಪೆಷಲಿ ಹೈಸ್ಕೂಲ್ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ದಯವಿಟ್ಟು ಫಾಲೋ ಮಾಡಿ, ಹಾಗೆ ಇದನ್ನು ನೀವು ಆದಷ್ಟು ಟ್ರೈ ಮಾಡ್ತಾ ಹೋಗಿ.
ಇದನ್ನು ನಿಮ್ಮ ಡೈಲಿ ಲೈಫಲ್ಲಿ ನಿಮ್ಮ ಮ್ಯಾಥ್ಸ್ಗೆ ಅಳವಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಮೆಥಡ್ನ ಸರಿಯಾಗಿ ನೆನ್ಪಿಟ್ಕೋಬೇಕು, ಜೊತೆಗೆ ಅದನ್ನು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಪ್ರಾಕ್ಟೀಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ನೆನಪಲ್ಲಿರುತ್ತೆ. ನೆಕ್ಸ್ಟ್ ನೀವು ಯಾವುದೇ ರೀತಿಯಾದಂಥ ನಿಮ್ಮ ಸ್ಕೂಲಲ್ಲಿ ಬರುವಂಥ ಸಿಲೆಬಸ್ಗೆ ಇದನ್ನು ಅಪ್ಲೈ ಮಾಡಿದಾಗ ಈಸಿಯಾಗಿ ನೀವು ಸಮ್ಸ್ನ ಮಾಡ್ಕೋಬೋದು, ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಸಾಲ್ವ್ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಮಾಡ್ಕೋಬೋದು. ಸೊ ಇವತ್ತಿನ ಈ ಮೆಥಡ್ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಇತ್ತು, ಹಾಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟು ನಿಮಗೆ ಇಷ್ಟ ಆಗ್ತಾ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.